ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ನಾನು ಅಮ್ಮಗ ಹೊರಗೆ ಬಂದೇವಿ ರೀ ಮಾರ್ಕೆಟಿಗೆ. ಅಂದ್ರೆ ನಾವು ಇರೋ ಜಾಗದಿಂದ ಇದು ಮತ್ತೊಂದು ಊರು ರೀ. ನಾನು ಅಮ್ಮಗ ಅಷ್ಟೇ ಬಂದೇವಿ. ಇಲ್ಲಿಗೆ ಬರೋಕೆ ಬಸ್ ಚಾರ್ಜ 10 ರೂಪಾಯಿ ಐತೆ ನೋಡಿರಿ ಬಸ್ಸಿಗೆ. ಹೋದ ವರ್ಷ ಅಮ್ಮಗ ಇದ ಅಂಗಡಿ ಒಳಗೆ ಸುಭಾಷ್ ಚಂದ್ರ ಬೋಸ್ ಡ್ರೆಸ್ ಒಯ್ದಿದ್ದೆ ರೀ. ಈ ವರ್ಷ ಭಗತ್ ಸಿಂಗ್ ಮಾಡೋನು ಅಂಥೇಳಿ ಬಾಡಿಗೆ ತೊಗೋಬೇಕಂತ ಬಂದಿದ್ವಿ. ಬಾಡಿಗೆ ಏನು ತೊಗೊಳಿಲ್ಲ ರೀ, ಅವು ಅರ್ಬಿ ಅಲ್ಲಿ ಭಾಳ ಹೊಲಸಾಗಿದ್ವು. ಆಮೇಲೆ ಅವು ಹೇಳೋ ಬಾಡಿಗೆಗೆ ನಾವು ಹೊಸ ಡ್ರೆಸ್ಸ ತೊಗೋಬೋದಿತ್ತು. ಹಾಗಾಗಿ ಹೊಸ ಡ್ರೆಸ್ಸ, ಕ್ಯಾಪ, ಗನ್ನ ಇದನ್ನೆಲ್ಲ ತೊಗೊಂಡು ಬಂದೀವಿ ರೀ. ವೈಟ್ ಶರ್ಟು ಮತ್ತು ಬ್ಲ್ಯಾಕ್ ಪ್ಯಾಂಟು, ಕ್ಯಾಪು, ಗನ್ನ ತೊಗೊಂಡು ಬಂದೇನು ರೀ. ಬೂಟ ಮನ್ಯಾಗ ಅದಾವು. ಈಗ ನಾವು ಇರೋ ಊರಿಗೆ ಬಂದೀವಿ ರೀ ವಾಪಸ್ ಬಸ್ ಹತ್ತಿ. ಅಮ್ಮಗ ಐಸ್ ಕ್ರೀಮ್ ಕೊಡ್ಸೀನಿ, ಐಸ್ ಕ್ರೀಮ್ ತಿನ್ಕೋತ ಹೊಂಟಾನ. ಇವ್ರ ಅಪ್ಪಾಜಿ ಹಾದಿ ಒಳಗೆ ಕರ್ಯಾಕ್ ಬರ್ತಾರೆ ರೀ. ಮನೆಗೆ ಬಂದ ನಂತರ ನಾನು ಹೊರಗೆ ನೋಡಿದ್ರೆ ಹಾವು ಇತ್ತರಿದ ಸತ್ತಿತ್ತು, ತಂತಾನ ಸತ್ತಿತ್ತು ರೀ ಪಾಪ. ನಾನು ಮಾಡಿದ್ದೆ, ಹೋಗೋ ಮುಂದೆ ವಾಷಿಂಗ್ ಮೆಷಿನ್ಗೆ ಅರ್ಬಿ ಹಾಕಿ ಹೋಗೇನಿ ರೀ. ಅದು ಅದ್ರ ಹೊಲಸು ಸಾಬೂನದ ನೀರಿಗೆ ಸತ್ತೈತ ಏನೋ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಜಾಗ ಐತೆ ರೀ, ಗ್ಯಾಪ್ ಐತೆ ರೀ. ನಾವಲ್ಲಿ ಪೈಪ್ ಹಾಕ್ತೇವೆ ರೀ, ಅದು ವೇಸ್ಟ್ ನೀರು ಹೋಗೋದು ವಾಷಿಂಗ್ ಮೆಷಿನ್ದ. ಅದ್ರದ್ದು ಹೊಲಸು ನೀರಿಗೆ ಸತ್ತೈತ ಏನೋ ಗೊತ್ತಿಲ್ಲ ರೀ. ಅದು ಒಳಗೆ ಬಂದಿಲ್ಲ. ಪುಣ್ಯ ಅನ್ನೋದು ಚಲೋ ಅನ್ನೋದು ಪಾಪ ಅದ್ರದ್ದು ಬ್ಯಾಡ್ ಟೈಮ್, ಅದು ಸತ್ತೈತಿ ಮರಿ ಐತಿ. ಒಳಗೆ ಬಂದಿದ್ರ ಕತಿ ಏನಾಕಿತ್ತು ಅಂತಾರ ವಿಚಾರ ಮಾಡಿದ್ರೆ ಅಂಜಿಕೆ ಆಗ್ತೈತಿ. ಪಾಪ ಸತ್ತಿದ್ದಕ್ಕೆ ಪಾಪ ಅನ್ಸತೈತಿ. ಅದ್ರದ್ದು ಬ್ಯಾಡ್ ಲಕ್ಕು, ನಮ್ಮದು ಗುಡ್ ಲಕ್ಕು ಏನೋ ಗೊತ್ತಿಲ್ಲ ಪಾಪ. ಆಮೇಲೆ ಇವ್ರು ನಮ್ಮ ಮನೆಯವ್ರು ಬಂದು ಅದನ್ನು ತೆಗೆದು ಒಗೋದ ರೀ. ಆಮೇಲೆ ನಾವು ಮೊನ್ನೆ ಮೆಷಿನ್ ತೊಗೊಂಬಂದಿದ್ವಲ್ಲ ರೀ, ಅದಕ್ಕೆ ಮೋಟ್ರ್ ಕುಂಡ್ರಿಸಕ್ಕೆ ಇವರು ಇಲ್ಲಿ ಯೂನಿಟ್ ಒಳಗೆ ಒಬ್ಬರು ಅದಾರ. ಇವರು ಫ್ಯಾನ್ ಅದು ರಿಪೇರಿ ಮಾಡ್ತಾರೆ, ಇಲ್ಲಿ ಯೂನಿಟ್ ಒಳಗಿನವ್ರದ್ದು ಕೆಲಸ ಮಾಡಿಕೊಡ್ತಾರೆ. ಅವರು ಮೋಟರ್ ಕುಂಡ್ರಿಸ್ಕೊಡ್ಬೇಕಂತ ಬಂದಾರೆ. ಈಗ ಇದು ಫುಲ್ ಒಂದು ಭಾಳ ತಕ್ಕ ಕೆಲಸ ಆದರೆ ಅವ್ರಿಗೂ ಬರುವಾತಾಗಿತ್ತು ಪಾಪ. ಫೋನ್ ಹಚ್ಚಿ ಯಾರನ್ನ ಕೇಳಿಕೊಂಡು ಮಾಡಿಕೊಟ್ರು. ಇದು ಜಾಸ್ತಿ ಇಲ್ಲಿ ಒಳಗೆ ಮೋಟ್ರದ್ದು ರಿಪೇರಿ ಮಾಡ್ತಾರಲ್ಲ ರೀ ಫ್ಯಾನ ಇಂಥವ. ಅಂದ್ರೂ ಇವತ್ತು ಇದು ಪೂರಾ ಕೆಲಸ ಆಗಲಿಲ್ಲ ರೀ. ಅವ್ರು ಮತ್ತೆಲ್ಲ ಉಚ್ಚಿಟ್ಟು ಹೋದ್ರೆ ನೆಕ್ಸ್ಟ್ ಡೇ ಬರ್ತೇನೆ ರೀ ಅಂತ ಹೇಳಿ ಹೋಗ್ಯಾರ. ಅರ್ಧ ಕೆಲಸ ಆತ್ರಿ, ಮತ್ತೆಲ್ಲ ಹಾಕಿದ್ದನ್ನ ಮತ್ತೆಲ್ಲ ಬಿಚ್ಚಿ ತೆಗೆದಿಟ್ಟು ಹೋದ್ರು. ಅಮ್ಮಗ ಒಂದಿಷ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದು ರೀ. ಮೊಬೈಲ್ ಜಾಸ್ತಿ ನೋಡಾತಿದ್ದ ಮತ್ತು ಇತ್ತೀಚೆಗೆ, ಹಾಗಾಗಿ ಅವಂಗೆ ಮನೆ ಒಳಗೆ ಆಟಾಡೋಕ್ಕೆ ಏನಾರ ಬೇಕಂಥೇಳಿ ಒಂದಿಷ್ಟು ಸಾಮಾನು ಕೊಡ್ಸೀನಿ ರೀ. ಅವಂದು ಒಂದು ಮಾತು ರೀ, ನೀವು ಮೊಬೈಲ್ ನೋಡಬೇಡ, ಹಿಂಗೆ ಏನರ ಒಂದು ಕೊಡಿಸ್ಕೊಡ್ತೇವೆ ಅಂದ್ರೆ ಆ ಮಾತಿನಂಗೆ ನೋಡ್ಕೋತಾನೆ ರೀ ಅವ. ಹಾಗಾಗಿ ಅವ್ನಿಗೆ ಇದನ್ನ ಆಟಾಡೋಕೆ ಸಾಮಾನು ತರಿಸ್ಕೊಟ್ಟೇನಿ ರೀ. ಈಗ ಮನೆ ಬೇಕು ಅಂತ ಭಾಳ ದಿನದಿಂದ ಅನ್ನತ್ತಿದ್ದ. ಅದಕ್ಕೆ ಇದು ಟೆಂಟ್ ಅಂತಾರೀ, ನೀವು ಯಾರು ತರಿಸ್ಕೋಬೇಕಂತಿದ್ರೆ ಅಂದ್ರೆ 514 ಬಿದ್ದೈತೆ ನೋಡಿರಿ. ನೀವು ತರಿಸ್ಕೊಡ್ತಿದ್ರೆ ಮಕ್ಕಳಿಗೆ ಕೊಡ್ರಿ. ಮತ್ತು ಚೀಪ್ ರೇಟ್ ಇದ್ರೆ 1000 ಅದಾವ ರೇಟ. ಇದು ನನಗೆ ಲೋ ಕಾಸ್ಟ್ ಮತ್ತು ಕ್ವಾಲಿಟಿ ಎಲ್ಲ ಚಲೋ ಅನ್ನಿಸ್ತು. ಮತ್ತು ಇದು ಜಂಪಿಂಗ್ ಬಾಲ್ ರೀ, ಜಂಪಿಂಗ್ ಬಾಲ್ ಒಂದು ತರಿಸಿದ್ದೆ. ಆದರೆ ಅದು ಅವನ ಏಜಿಗೆ ಸಣ್ಣದಾಗಕತ್ತಿತ್ತು ರೀ, ಹಾಗಾಗಿ ಅದನ್ನ ವಾಪಸ್ ಮಾಡೋಣ ಅಂಥೇಳಿ ವಾಪಸ್ ಮಾಡತ್ತೀವಿ. ಮತ್ತೊಂದು ನೋಡ್ಬೇಕು ರೀ ತರಿಸ್ಬೇಕಿನ್ನ. ಈಗ ಅದು ಮನೆ ಜೋಡಿಸಿ ಕೊಡೋದು ನೋಡ್ರಿ ಅವಂಗೆ. ಭಾಳ ದಿವಸದಿಂದ ಕೇಳಾಕತ್ತಿದ್ದವ ನಾವು, ದೊಡ್ಡ ಮಕ್ಕನ ಮನೆ ಬೇಡ ಅನ್ನತ್ತಿದ್ವಿ. ಬಟ್ ಅದು ಸಣ್ಣ ಹುಡುಗನ ಗತೆ ಆಡೋದು ನೋಡಿ, ಆಮೇಲೆ ಅವನ ಜೊತೆ ಯಾರೂ ಇಲ್ಲಲ್ಲ ಇಲ್ಲ ಆಡೋಕೆ, ಹಾಗಾಗಿ ತರಿಸಿದ್ದೆ ನಾನು. ನಮ್ಮ ಮನೆಯವ್ರು ಹೇಳಿ ಒಪ್ಪಿಸಿ ಈಗ ಆಡೋಕೆ ಅದನ್ನು ಜೋಡಿಸ್ಕೊಂಡು ಕ್ಯೂರಿಯಾಸಿಟಿಯಿಂದ ಜೋಡಿಸೋದು ಮಾಡೋದು ಮಾಡಾಕತ್ತಾನ ರೀ ಅವ. ಅವ್ರ ಅಪ್ಪಾಜಿನೂ ಎಲ್ಲ ಜೋಡಿಸ್ಕೊಡಾಕತ್ತಾರೆ ಪೈಪು ಇದೆಲ್ಲ. ಮಕ್ಕಳಿಗೆ ಇಂಥವೇನು ತರಿಸ್ಕೊಟ್ರೆ ಒಂದು ಸ್ವಲ್ಪ ಆಟದ ಕಡೆ ಲಕ್ಷ ಹೋಗ್ತೈತೆ ರೀ, ಮೊಬೈಲ ಟಿ ವಿಗಿಂತ. ನಾವು ಮೊಬೈಲ್ ಟಿ ವಿಗೆ ಡಿಸ್ ಕಲೆಕ್ಷನ್ ತೆಗ್ಸೇವೆ ರೀ. ಟಿ ವಿ ಅಂತೂ ಇಲ್ಲಿಗ ಮತ್ತು ಮೊಬೈಲ್ ಅದು ಬೇಡ ಕೇಳ್ತಿರ್ತಾನೆ ನಾನು. ಹಾಗಾಗಿ ನಂಗೆ ಟೈಮ್ ಪಾಸ್ ಆಗೋದಿಲ್ಲ, ನಂಗೆ ಹೊರಗೆ ಆಡಕ್ಕೆ ಬಿಡ್ರಿ ಅಂತಾನೆ. ಹೊರಗೆ ನಾ ಆಡಕ್ಕೆ ಬಿಡಂಗಿಲ್ಲ, ಹೊರಗೆ ಆಡತ್ತೇನಿ. ಯಾಕಂದ್ರೆ ರೀ ಇಲ್ಲಿ ಹೊರಗೆ ಹೊಡೆದು ಕಳಿಸ್ತಾವ್ರಿ ಎಷ್ಟು, ಇವನಿಗಿಂತ ದೊಡ್ಡ ದೊಡ್ಡ ಹುಡುಗರದಾವು ಸರಿಯಾಗಿ ಆಡೋದಿಲ್ಲ. ಹಾಗಾಗಿ ನಾನು ಹೊರಗೆ ಕಳಿಸಂಗಿಲ್ಲ, ನಂಗೆ ಮನ್ಯಾಗ ಆಡಕ್ಕೆ ಏನರ ಕೊಡಿಸ್ರಿ ನಾ ಆಡ್ತೇನಂತಾನೆ. ನನಗೆ ಜಾರ್ಗುಂಡಿ ಒಂದು ಕೊಡಿಸೋ ಆಸೆ ಭಾಳ ಇತ್ತು, ಕರೆ ನಾವು ಹೋಗೋ ಮುಂದೆ ಹ್ಯಾವಿ ಆಕೈತಂದು ಅದನ್ನು ಕೊಡಿಸ್ಲಿಲ್ಲ. ಈಗೇನು ದೊಡ್ಡ ಮಗ್ಯಾನ ಬೀಡ ಹಿಂಗೆ ಅನ್ಸಕ್ಕೆ ಚಲೋ ಆಕೈತಿ. ನೋಡ್ರಿ ರೀ ಮುಂದಿನ ದಿನಗಳೊಳಗೆ ಅದನ್ನು ಕೊಡಿಸಿದ್ರೆ ಕೊಡಿಸ್ತೀವಿ.
ಈಗ ಜಸ್ಟ್ 10 ತೊಂಡು ಕೊಡ್ಸೀವಿ ನೋಡ್ರಿ ಆಡಕತನ. ಅವಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆದರೆ ಅವ್ನು ಆಡೋದು ನೋಡಿ ನಮ್ಗೆ ತರಿಸಿ ಚಲೋ ಅನ್ನಿಸ್ತು. ಮಕ್ಕಳು ಹಿಂಗೆ ತಂದು ಕೊಟ್ಟಿದ್ದನ್ನು ಪ್ರೀತಿಲಿ ಆಡಕತ್ರೆ ನಮ್ಗೆ ಇನ್ನಷ್ಟು ಖುಷಿ ಅನ್ನಿಸ್ತೈತಿ. ಮತ್ತು ನಮ್ಮ ಮನೆಯವರು ಹಂಗಾದಾರ ಹಂಗೇನು ತಂದು ಕೊಟ್ಟಿದ್ದ ಅಮ್ಮಗೆ ಏನರ ಖುಷಿಲೇ ಆಡಕತ್ತ ಅಂದ್ರೆ ಭಾಳ ಇದನ್ನು ಖುಷಿ ಪಡ್ತಾರ ನೋಡಿ. ಇದು ರೆಡಿ ಆಯ್ತು ನೋಡ್ರಿ ಈಗ ಟೆಂಟ್. ಅಮ್ಮಗ ಸಣ್ಣವಿದ್ದಾಗಿಂದ ಒಂದು ರಗ್ ಇತ್ತು ರೀ ನಮ್ಮ ತಮ್ಮ ಕೊಡಿಸಿದ್ದ ಅಂದ್ರೆ ಅಮ್ಮಗರು ಮಾಮ ಕೊಡಿಸಿದ್ದ. ಅದನ್ನು ಹಾಸ್ಕೊಂಡು ಏನು ಅದರೊಳಗೆ ಮಕ್ಕಳೋದು ಹೇಳೋದು ಮತ್ತು ಅದಕ್ಕೆ ತಂಡ ಹತ್ತತ್ತೆ ಅಂತೇಳಿ ಅದಕ್ಕೆ ಹಚ್ಚೋದು ಹಿಂಗೆಲ್ಲ ಮಾಡತ್ತಾನ. ಆದರೆ ಅದು ಒಂದು ಕಡೆ ಡ್ಯಾಮೇಜ್ ಬಂದಿತ್ತು ರೀ, ಈಗ ರಿಟರ್ನ್ ಹಾಕೇವಿ. ಮತ್ತು ಹೊಳೆ ಒಯ್ದಾರ, ಮತ್ತೊಂದು ಎರಡು ದಿನ ಬಿಟ್ಟ ಬರ್ತೈತಿ ನೋಡ್ಬೇಕು ರೀ. ಈ ತರ ಎರಡು ಕಡೆ ಬಾಗಿಲು ಐತನ್ರಿ ಇದಕ್ಕ? ಜಿಪ್ಪ ಕೊಟ್ಟಿಲ್ ಬಂಗಾರೆ ಅವರು. ಮತ್ತೆ ಇದು ಅವ್ನ ಬರ್ತಡೇನೂ ಬಂತ್ರಿ ಈಗ ಈ ತಿಂಗಳ ಆಗಸ್ಟ್ 24ಗೆ. ಹಂಗಾಗಿ ಬರ್ತ್ಡೇ ಗಿಫ್ಟು ಆಯ್ತು. ಬರ್ತ್ಡೇ ಗಿಫ್ಟು ಆಯಿತು, ಮತ್ತು ಅವಂಗೆ ಇದನ್ನು ಆಡಕ್ಕೆ ಒಂದು ವಸ್ತುನೂ ಆಯಿತು, ಎಲ್ಲ ಥರ ಆಯ್ತು ಅಂಥೇಳಿ ತರ್ಸೇವಿ ನೋಡ್ರಲ್ಲ ಹೆಂಗೆ ಮಾಡತ್ತಾನೆ ಒಳಗೆ ಹೋಗಿ. ಇನ್ನು ಆಟ ಆಡಕ್ಕೆ ಚಾಲು ಮಾಡ್ಯಾನ್ರಿ ಅದೊಳಗೆ. ಅವಂಗೆ ಒಂದು ಜಾಗ ಸಿಗುವ ತಗೈತೆ ರೀ, ಅದನ್ನು ಕಂಫರ್ಟೇಬಲ್ ಆಗಿ ಇಟ್ಕೊಂಡು ಆಡಕ್ಕೆ ಈಗ ಸದ್ದ. ಅವಂಗೆ ಅದರೊಳಗೆ ಕೊರತೆ ಅಂದರೆ ಈಗ ಅದು ಜೀಪ್ ಇಲ್ಲಾಗಿದ್ರಿ, ಅದಕ್ಕೆ ಅದು ಹಾರಾಡತ್ತಲ್ಲ ಅದು ಹಾರಾಡಬಾರ್ದಿತ್ತಂತೆ ಜೀಪ್ ಅಂತೆ ಅನ್ನಕತ್ತಾನು. ನೋಡು ನಪ್ಪಿ ಬಂದಿಂದ ಕುಂದ್ರಿಸ್ಕೊಡೂನು ಅಂತ ಅಂದೇನಿ ನೋಡ್ಬೇಕು ರೀ. ಅದು ಹಾರಾಡತ್ತಲ್ಲ ರೀ, ಅದು ತೊಂದರೆ ಆಗತ್ತೈತೆ ನೋಡ್ರಿ ಹಂಗೆ. ಇನ್ನು ನೈಟ ಮಕ್ಕಳ ಮುಂದ್ರಿ ನಾವೆಲ್ಲ ಹೊಚ್ಕೊಂಡು ಮಕ್ಕೋತೇವಲ್ಲ, ಪಾಪದ ಟೆಂಟ್ಗೆ ತಂಡ್ ಹತ್ತತ್ತಂತ ಅದಕ್ಕೆ ಹೊಚ್ಚಿ ಮಲಗಿಸಾಕತ್ತಾನ ರೀ. ನೋಡಿ ನಮ್ಗೆ ಇಷ್ಟು ಖುಷಿನೂ ಆಗತ್ತಿತ್ತು, ಅವ್ ಮಾಡಿದ ನೋಡಿ ನಗುನು ಬರಾಕತ್ತಿತ್ತು. ಅದ್ರ ಮ್ಯಾಗ ಹೊಚ್ಚಿ ತಾವು ಒಳಗೆ ಹೋಗ್ಕೊಳ್ಳವ ನಾನು ಜಾರಿಸಿ ಇಡಕ್ಕೆ ಅದನ್ನು ಅದನ್ನು ಕೆಳಗೆ ಜರಸು ಸಾಕಿ ಅವಂಗೊಂದು ಮತ್ತೆ ಹೊಳ್ ಬರ ಅಯ್ಯೋ ಗಾಳಿಗೆ ಜರೀತಲ್ಲ ಅನ್ನವ ಮತ್ತು ಅದಕ್ಕೆ ಅದು ಹೊಚ್ಚಾವ ಹಿಂಗೆ ಮಾಡತ್ತಿದ್ದ. ಮತ್ತು ಇವತ್ತಿನ ಲಾಗ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಿಮ್ಮ ಯಾವಾಗಲೂ ನನ್ನ ಜೊತೆ ಇಲ್ಲ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ರೀ. ನಮಸ್ಕಾರ ರೀ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ.